ನಮಸ್ಕಾರ, ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಈ ಕ್ಷಣದ ಅಪ್ಡೇಟ್ಸ್. ಇಂದು ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಕಾರ್ಪೊರೇಟ್ ಕಂಪನಿಗಳ ಕೈಗೊಂಬೆಗಳಾಗಿದ್ದಾರೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರಪ್ಪ ತುಮಕೂರಿನಲ್ಲಿ ಟೀಕಿಸಿದರು. ಕ್ವಿಂಟಾಲ್ ಕೊಬ್ಬರಿಗೆ ಕನಿಷ್ಠ 20,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು, ದಿನಕ್ಕೆ 10 ಗಂಟೆ ಕಾಲ ಸಮರ್ಪಕ 3-ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ರೈತ ಸಂಘದ ನೇತೃತ್ವದಲ್ಲಿ ಇಂದು ರೈತರು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರಪ್ಪ ಮಾತನಾಡಿ, ಇಂದಿನ ರಾಜಕೀಯ ವ್ಯವಸ್ಥೆ ಜನರ ಪರವಾಗಿಲ್ಲ. ಪ್ರಧಾನಿಯಿಂದ ಮುಖ್ಯಮಂತ್ರಿಯವರೆಗೆ ಎಲ್ಲ ರಾಜಕಾರಣಿಗಳ ಜುಟ್ಟು ಕಾರ್ಪೊರೇಟರ್ ಕಂಪನಿಗಳ ಕೈಯಲ್ಲಿದೆ. ಸರ್ಕಾರದ ಆಡಳಿತವನ್ನ ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಿಸುತ್ತಿವೆ. ಇದರ ಬದಲಾವಣೆ ಆಗಬೇಕೆಂದರೆ ಆಂದೋಲನಗಳು ದೊಡ್ಡದಾಗಿ ನಡೆಸಬೇಕು ಎಂದರು. ಯಾಕೆ ಬದಲಾಯಿಸ್ಕೊಂಡಿದ್ದೇವೆ ಅಂದ್ರೆ, ಇವತ್ತು ಬಂಡವಾಳ ಶಾಹಿ ರಾಜಕಾರಣ ವಿಜೃಂಭಿಸ್ತಾ ಇದೆ. ಕಾರ್ಪೊರೇಟ್ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಇವತ್ತು ಎಲ್ಲ ಪಕ್ಷಗಳನ್ನು ನಿಯಂತ್ರಣ ಮಾಡದೇ ಇಲ್ಲ. ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಅಲ್ಲಿ ನಡೆಯುವಂತ ರಾಜಕಾರಣಗಳು, ನೀತಿ ನಿಯಮಗಳು, ಏನೇನು ಕಾನೂನು ಪಾಸ್ ಆಗ್ತವೆ ಅವೆಲ್ಲವೂ ಕೂಡ ಅವರು ಡಿಕ್ಟೇಟ್ ಮಾಡದಂತವು ಬರ್ತಾ ಇದ್ದಾವೆ. ನಿಯಂತ್ರಣ ಜುಟ್ಟು, ನರೇಂದ್ರ ಮೋದಿ ಜುಟ್ಟು ಯಾಕೆ ಕಾರ್ಪೊರೇಟ್ ಕಂಪ್ನಿಗಳಿದೆ? ಇನ್ನು ಮೋದಿ ಬಸವರಾಜ ಬೊಮ್ಮ ಏನ್ ಮಾಡಬೇಕಾಗತ್ತೆ? ಅವ್ರು ಜುಟ್ಟು ಹಾಕಿ ಇಡೀ ದೇಹ ಮತ್ತು ಪೂರ್ತಿ ಕಾರ್ಪೊರೇಟ್ ಕಂಪ್ನಿಗಳೇ. ನರೇಂದ್ರ ಮೋದಿ ಜುಟ್ಟೆ, ಪ್ರಧಾನಮಂತ್ರಿ ಜುಟ್ಟೆ, ಕಾರ್ಪೊರೇಟ್ ಕಂಪ್ನಿ ಬಂಡವಾಳಶಾಹಿ ರಾಜಕಾರಣಕ್ಕೆ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ರಾಜಕಾರಣ ಹೇಗಿರ್ಬೇಕು ಇದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಹೇಳ್ತಾ ಇದ್ದೀವಿ ನಾವು, ಈ ಪಕ್ಷಗಳು ನಂಬಿಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ. ಚುನಾವಣೆ ಬರ್ತಾ ಇದೆ, ಬಣ್ಣ ಬಣ್ಣದ ಪಂಚರತ್ನ ಯಾತ್ರೆ ನಡೀತದೆ, ಇನ್ನು ವಿಜಯೋತ್ಸವ ಯಾತ್ರೆನೂ ಎಂತೆಂಥ ಯಾತ್ರೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ನವರು ಒಂದು ಹೆಸರಲ್ಲಿ, ಬಿಜೆಪಿ ಅವರು ಒಂದು ಹೆಸರಲ್ಲಿ, ದಳದವರು ಒಂದು ಹೆಸರಲ್ಲಿ ಮಾಡ್ತಾರೆ. ಇನ್ನು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೂಲೆನೂರು ಶಂಕರಪ್ಪ, ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಇತರರು ಭಾಗವಹಿಸಿದ್ರು. ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ಕಾಲಜ್ಞಾನಿ ಯೋಗಿ ನಾರಾಯಣರ 297ನೇ ಜಯಂತ್ಯೋತ್ಸವದ ಅಂಗವಾಗಿ ಪಾವಗಡ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳ್ಳಿ ರಥದಲ್ಲಿ ಯೋಗಿ ನಾರಾಯಣ ಫೋಟೋ ಇಟ್ಟು ಅಲಂಕಾರಗೊಳಿಸಿ ತುಮಕೂರಿನ ಬಸವರಾಜು ಮತ್ತು ತಂಡದಿಂದ, ವೀರಗಾಸೆ ವೀರ ಸಿಂಧೂರ ಲಕ್ಷ್ಮಣ ತಂಡದಿಂದ, ಜಾನಪದ ನೃತ್ಯ ತಂಡಗಳೊಂದಿಗೆ ಬಳ್ಳಾರಿ ರಸ್ತೆ ಟೋಲ್ಗೇಟ್ ಮೂಲಕ ವಿನಾಯಕ ನಗರದಲ್ಲಿರುವ ಶ್ರೀ ಯೋಗಿ ನಾರಾಯಣ ದೇವಸ್ಥಾನದವರೆಗೂ ಮೆರವಣಿಗೆ ಸಾಗಿಸಲಾಯಿತು. ಮೆರವಣಿಗೆಗೆ ಚಾಲನೆ ನೀಡಿ ಜಿಲ್ಲಾ ಬಲಿಜ ಸಂಘದ ಜಿಲ್ಲಾಧ್ಯಕ್ಷರಾದ ಟಿಆರ್ ಅಂಜನಪ್ಪ ಮಾತನಾಡಿ, ಬಲಿಜ ಜನಾಂಗ ಒಗ್ಗಟ್ಟು ಪ್ರದರ್ಶಿಸಬೇಕು. ಸರ್ಕಾರ ಎಲ್ಲಾ ರೀತಿಯಲ್ಲಿ ಜನಾಂಗಕ್ಕೆ ನೆರವು ನೀಡಲು ಬಲಿಜ ನಿಗಮ ಮಂಡಳಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ, ಕೈವಾರ ತಾತಯ್ಯನ ಜಯಂತ್ಯೋತ್ಸವ ಆಚರಿಸುವುದರ ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಲ್ಪಿಸಬೇಕು ಎಂದು ತಿಳಿಸಿದರು. ಜಿಲ್ಲಾ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಜಿಲ್ಲಾ ಮಹಿಳಾ ಸಂಘದ ಅಧ್ಯಕ್ಷರಾದ ಗೀತಾ, ತಾಲೂಕು ಬಲಿಜ ಸಂಘದ ಅಧ್ಯಕ್ಷರಾದ ಗೊಂಚಿಕಾರ್ ಭಾನು, ಅರ್ಚಕರಾದ ಶಿವಕುಮಾರ್ ಭಾಗವಹಿಸಿದ್ದರು. ಶ್ರೀನಾಥ್, ಪಿಜಿ, ಅಮೋಘ್ ಟಿವಿ, ಪಾವಗಡ. ನೆಲಮಂಗಲ ನಗರ ಠಾಣಾ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್ ನೇತೃತ್ವದಲ್ಲಿ ಬೈಕ್ ಮೂಲಕ ಸಿಟಿ ರೌಂಡ್ಸ್ ನಡೆಸಿ ಪುಂಡರಿಗೆ ಬಿಸಿ ಮುಟ್ಟಿಸುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ನೆಲಮಂಗಲ ನಗರ ಠಾಣಾ ಇನ್ಸ್ಪೆಕ್ಟರ್ ಆಗಿ ಎಸ್ಡಿ ಶಶಿಧರ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಕೂಡ ಒಂದಿಲ್ಲೊಂದು ಸಮಾಜಮುಖಿ ಕೆಲಸ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗುತ್ತಿದ್ದಾರೆ. ಅದೇ ರೀತಿ ಇಂದು ಅವರ ಸಿಬ್ಬಂದಿಗಳೊಂದಿಗೆ ನಗರದಲ್ಲಿ ಬೈಕ್ಗಳ ಮೂಲಕ ರೌಂಡ್ಸ್ ಮಾಡಿ ಒಂಟಿ ಮನೆಗಳು, ವೃದ್ಧರು ಇರುವ ಕಡೆ ಅಲ್ಲಲ್ಲಿ ಗುಂಪು ಕಟ್ಟುತ್ತಿದ್ದ ಪೋಲಿ ಪುಂಡರಿಗೆ ಬಿಸಿ ಮುಟ್ಟಿಸಿದ್ದಾರೆ. ರಾಯನಗರ, ಜಕ್ಕಸಂದ್ರ, ಸುಭಾಷ್ ನಗರ, ವಾಜರಹಳ್ಳಿ, ಭಕ್ತನಪಾಳ್ಯ, ಅಡಪೇಟೆ ಸೇರಿದಂತೆ ನಗರಗಳಲ್ಲಿ ಎಲ್ಲಾ ಸಿಬ್ಬಂದಿಗಳೊಂದಿಗೆ ರೌಂಡ್ಸ್ ಹಾಕಿದ್ರು. ಒಟ್ಟಾರೆ ಠಾಣೆಯ ಎಲ್ಲಾ ಸಿಬ್ಬಂದಿಗಳೊಂದಿಗೆ ನಗರ ಪ್ರದಕ್ಷಿಣೆ ಮಾಡಿ ಗುಂಪುಗೂಡಾಗಿದ್ದ ಕೆಲವು ಬೀದಿ ಕಾಮಣ್ಣರಿಗೆ ಬಿಸಿ ಮುಟ್ಟಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಗ್ರಾಮದ ಕಡೆ ಜೆಡಿಎಸ್ ಅಭ್ಯರ್ಥಿ ನಡೆ ಎಂಬ ಧ್ಯೇಯ ಇಟ್ಟುಕೊಂಡು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಾಗರಾಜು ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯ ಶುರು ಮಾಡಿದ್ದಾರೆ. ಇದರ ಕುರಿತು ಒಂದು ಸ್ಟೋರಿ ಇದೆ, ಬನ್ನಿ ನೋಡ್ಕೊಂಬರೋಣ. 2023 ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಚುನಾವಣೆ ರಣಕಣದಲ್ಲಿ ಅಭ್ಯರ್ಥಿಗಳ ನಡುವೆ ಭರ್ಜರಿ ಪೈಪೋಟಿ ಶುರುವಾಗಿದೆ. ಇಂತಹದೇ ಒಂದು ಕ್ಷೇತ್ರ ರಾಜ್ಯದಲ್ಲಿ ಆಗಾಗ್ಗೆ ಸದ್ದು ಮಾಡುತ್ತಲೇ ಇರುತ್ತೆ, ಅದೇ ಗುಬ್ಬಿ ವಿಧಾನಸಭಾ ಕ್ಷೇತ್ರ. ಹೌದು, ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಕ್ಷೇತ್ರದಲ್ಲಿ ಹೊಸ ಅಸ್ತ್ರವೊಂದನ್ನ ಹೂಡಿದ್ದಾರೆ. Thank you.
ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮದ ಕುಂದುಕೊರತೆ ಆಲಿಸಲು ಸ್ವತಃ ಮುಖ್ಯಮಂತ್ರಿಯೇ ಗ್ರಾಮ ವಾಸ್ತವ್ಯ ಮಾಡಿದ್ದು ಇತಿಹಾಸ. ಈ ಇತಿಹಾಸ ಸೃಷ್ಟಿಸಿದ್ದು ಎಚ್ಡಿ ಕುಮಾರಸ್ವಾಮಿ. ಇವರ ಪ್ರೇರಣೆ ಪಡೆದುಕೊಂಡು ಜೆಡಿಎಸ್ ಅಭ್ಯರ್ಥಿ ನಾಗರಾಜು ಗುಬಿ ತಾಲೂಕಿನ ಗಡಿಭಾಗವಾದ ಚೇಳೂರು ಹೋಬಳಿ ಜಾಲಗುಣಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮುಖಾಂತರ ಕ್ಷೇತ್ರದಲ್ಲಿ ಚುನಾವಣಾ ಅಸ್ತ್ರ ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮುಖ್ಯಮಂತ್ರಿ ಗ್ರಾಮ ವಾಸ್ತವ್ಯ ಮಾಡಿದಂಥದ್ದು ಒಂದು ಇತಿಹಾಸ ಸೃಷ್ಟಿ ಮಾಡಿತ್ತು. ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಡೀ ಮುಖ್ಯಮಂತ್ರಿ ಒಂದು ಪಟ್ಟಿಯಲ್ಲಿ ಯಾರೂ ಕೂಡ ಮಾಡದೇ ಇರುವಂಥ ಕೆಲಸ ಗ್ರಾಮ ವಾಸ್ತವ್ಯವನ್ನು ಮಾಡಿ ಒಂದು ದೇಶದ ಇತಿಹಾಸದ ಪುಟಗಳಲ್ಲಿ ಆ ಒಂದು ಗ್ರಾಮ ವಾಸ್ತವ್ಯ ಅಂದರೆ ಏನು, ಗ್ರಾಮದಲ್ಲಿ ಗ್ರಾಮಸ್ಥರ ಒಂದು ಸಮಸ್ಯೆಗಳನ್ನು ಆಲಿಸೋದಿರ್ಬೋದು, ಗ್ರಾಮದ ಅನೇಕ ಸಮಸ್ಯೆಗಳನ್ನು ಆಲಿಸೋದಿರ್ಬೋದು, ಅದಕ್ಕೆ ಸ್ಥಳದಲ್ಲೇ ಪರಿಹಾರ ಕೊಡೋದಿರ್ಬೋದು, ಅದನ್ನು ದೊಡ್ಡ ಮಟ್ಟಿಗೆ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡಿದಂಥದ್ದು ಎಚ್ ಡಿ ಕುಮಾರಸ್ವಾಮಿ. ಆದರೆ ಎಲ್ಲ ಒಂದು ಕಡೆ ತಾಲೂಕಿನಲ್ಲಿ ಅಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಮತ್ತು ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಮುಂದಾಗಿರುವಂಥ ಏಕೈಕ 224 ಕ್ಷೇತ್ರಗಳಲ್ಲಿ ಏಕೈಕ ಅಭ್ಯರ್ಥಿ ಯಾರಪ್ಪ ಅಂದರೆ ಗುಬ್ಬಿಯಲ್ಲಿ ಇರುವಂಥ ಜೆ ಡಿ ಎಸ್ ಅಭ್ಯರ್ಥಿ ಬಿ ಎಸ್ ನಾಗರಾಜು ಅವರು. ಜಾಣ್ಗುಣಿಯಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಜಾಣ್ಗುಣಿ ಗ್ರಾಮದಾದ್ಯಂತ ಇವತ್ತು ಓಡಾಡ್ಕೊಂಡು ಬರ್ತಾ ಇರುವಂಥದ್ದು. ಎಸ್, ಹೇಗಿದೆ ಗ್ರಾಮ ವಾಸ್ತವ್ಯ, ಎಲ್ಲ ವಿಚಾರಗಳನ್ನು ಮಾತಾಡ್ತೀನಿ ಸರ್. ಒಂದು ಗ್ರಾಮ ವಾಸ್ತವ್ಯ ಮಾಡಿದಂಥದ್ದು ಏಕೈಕ ಮುಖ್ಯಮಂತ್ರಿಯವರು ಎಚ್ ಡಿ ಕುಮಾರಸ್ವಾಮಿ ಅವರು. ಅದರಂತೆ 224 ಕ್ಷೇತ್ರಗಳಲ್ಲಿ ಯಾರೂ ಕೂಡ ಈ ರೀತಿ ಯೋಚನೆ ಮಾಡಿರಲಿಲ್ಲ, ತಾವು ಗ್ರಾಮ ವಾಸ್ತವ್ಯ ಮಾಡೋಕ್ಕೆ ಮುಂದಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಏನು, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ಏಕೈಕ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣವರು ಪ್ರಪ್ರಥಮ ಬಾರಿಗೆ ಗ್ರಾಮ ವಾಸ್ತವ್ಯ ಅನ್ನೋದನ್ನ ಅವರು ಇಡೀ ದೇಶಕ್ಕೆ ತೋರಿಸ್ಕೊಟ್ರು. ಅದರಲ್ಲೂ ಗ್ರಾಮ ವಾಸ್ತವ್ಯ ಅಂತ ಅಂದರೆ ಬರೀ ನಾಟಕೀಯವಾಗಿ ಮಾಡಿದ್ದಲ್ಲ. ಕುಮಾರಣ್ಣವರು ಬಂದು ಅಲ್ಲಿ ಒಂದು ಗ್ರಾಮದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ವಾಸ್ತವ್ಯ ಹೂಡಿ ಅದು ಆಜುಬಾಜಿನ ಎಲ್ಲ ಗ್ರಾಮಸ್ಥರನ್ನು ಕರೆದು ಮತ್ತು ಮಾಮೂಲಿ ರೈತಾಪಿ ವರ್ಗದವರನ್ನು ಕರೆದು ಏನೇ ಕಷ್ಟ ಸುಖಗಳು ಇದ್ರೂ ನೇರವಾಗಿ ಅಲ್ಲೇ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದನ್ನು ನಾವು ಮನಗಂಡು ಮೊನ್ನೆ ನಮ್ಮ ಏನು ಪಂಚರತ್ನ ರಥಯಾತ್ರೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರು. ನಮ್ಮ ಭಾಗದಲ್ಲಿ ಹಂಗಸಂದ್ರ ಪಂಚಾಯಿತಿ ಗಡಿ ಭಾಗದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರು. ಅದನ್ನು ನಾವು ಎಲ್ಲ ಒಂದು ಕಡೆ ನಾವು ಒಂದು ಯೋಚನೆ ಮಾಡಿದ್ವು. ಈ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಹಿಂದುಳಿದ ಭಾಗ ಇದೆ. ಇಲ್ಲಿ ಗಡಿ ಭಾಗಗಳು, ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಸುಮಾರು 20 ವರ್ಷದಿಂದ ನಾನು ಈ ಭಾಗದಲ್ಲಿ ಏನು ಮುಖ್ಯಮಂತ್ರಿ ಶಾಸಕರಾಗಿಂತ ಅಂತಕ್ಕಂಥವರು ಏನೇ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯನ ಮಾಡಿಲ್ಲ. ನಾವ್ಯಾಕೆ ಒಂದು ಆ ರೀತಿ ಒಂದು ಮಾಡಬಾರ್ದು ಅಂತೇಳಿ ನಮ್ಮ ಕುಮಾರಣ್ಣವ್ರ ಹತ್ರ ನಾವು ಚರ್ಚೆ ಮಾಡಿ ಖಂಡಿತ ನೀನು ಮಾಡು, ಯಾವುದೇ ರೀತಿ ನೀನು ನಂದು ಸಹಕಾರ ಇರ್ತದೆ, ನೀನು ಗುಬ್ಬಿ ತಾಲೂಕಿನಾದ್ಯಂತ ಸಂಚಾರ ಮಾಡಿ ಗಡಿ ಭಾಗದಲ್ಲಿ ಯಾವುದೇ ಕುಂದುಕೊರತೆ ಇದ್ರೂ ನೀವು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರು, ಖಂಡಿತ 2023 ಬರುವಂಥ ಏನು ಚುನಾವಣೆಯಲ್ಲಿ ಖಂಡಿತ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದು ಅದರಲ್ಲೂ ಹೇಳಿ ಕೇಳಿ ನಮ್ಮ ಗುಬ್ಬಿ ಭಾಗ ಜೆ ಡಿ ಎಸ್ ಭದ್ರಕೋಟೆ, ನಾವು ಸುಮಾರು ಈ ಭಾಗದಲ್ಲಿ ಸಂಚಾರ ಮಾಡಿದಾಗ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕುಂಠಿತ ಆಗಿದೆ. ಅದನ್ನು ನಾನು ಮನಗಂಡು ನಾನು ಸಹ ಒಂದು ಬಾರಿ ಗ್ರಾಮ ವಾಸ್ತವ್ಯನ ಮಾಡಿ ಆ ಭಾಗದ ಏನು ರೈತಾಪಿ ವರ್ಗದವರ ಜೊತೆ ಮಾತಾಡಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಏನೇನು ಅಭಿವೃದ್ಧಿಗಳು ಆಗಿದೆ ಆಗಿಲ್ಲ ಅವ್ರ ಕಷ್ಟ ಸುಖಗಳನ್ನು ನಾನು ಕೇಳಿ ಅದನ್ನು ತಿಳ್ಕೊಂಡಿದ್ದು. ಮುಂದಿನ ದಿನಗಳಲ್ಲಿ ನನಗೆ ಈ ತಾಲೂಕಿನಲ್ಲಿ ಅಧಿಕಾರ ಬಂದ ಮೇಲೆ ಖಂಡಿತ ನಾನು ಮತ್ತೆ ಎಮ್ ಎಲ್ ಎ ಆಗಿ ಮತ್ತೆ ನಾನು ಈ ಭಾಗದಲ್ಲಿ ನಾನು ಎಲ್ಲೆಲ್ಲಿ ಗ್ರಾಮ ವಾಸ್ತವ್ಯನ ಹೂಡಿದ್ದೋ ಮತ್ತೆ ನನ್ನ ಗ್ರಾಮ ವಾಸ್ತವ್ಯನ ಹೂಡಿ ಸ್ಥಳದಲ್ಲೇ ಪರಿಹಾರವನ್ನು ಕೊಡೋಂತ ನಾನು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ಗುಬ್ಬಿ. ಪಿ ಎಲ್ ಡಿ ಬ್ಯಾಂಕಿನ ನೂತನ ಅಧ್ಯಕ್ಷೆಯಾಗಲು ಸಹಕಾರ ನೀಡಿದ ಎಲ್ಲರಿಗೂ ನಾನು ಸದಾ ಆಭಾರಿಯಾಗಿರುತ್ತೇನೆ ಎಂದು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷೆ ಜ್ಞಾನೇಶ್ವರಿ ಗೌರಿಬಿದನೂರಿನಲ್ಲಿ ತಿಳಿಸಿದರು. ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ನಡೆದ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದ್ದೇನೆ. ಚುನಾವಣಾಧಿಕಾರಿ ನಿಗದಿಪಡಿಸಿದ್ದ ದಿನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಸರ್ವಪಕ್ಷ ಬೆಂಬಲಿತ ನಿರ್ದೇಶಕರ ಸಹಕಾರದೊಂದಿಗೆ ಮಾರ್ಚ್ 8 ಬ್ಯಾಂಕಿನ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೇನೆ. ಬ್ಯಾಂಕ್ನಲ್ಲಿ ನಾನು ಸದಾ ರೈತರ ಹಿತಕ್ಕಾಗಿ ಕಾರ್ಯನಿರ್ವಹಿಸುವ ಒಬ್ಬ ಅಧ್ಯಕ್ಷೆಯಾಗಿರುತ್ತೇನೆ. ಉಳಿದಂತೆ ರಾಜಕೀಯವಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತೇನೆ. ಇದರಲ್ಲಿ ಯಾವುದೇ ಗೊಂದಲದ ವಾತಾವರಣವಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿನ್ನೆ ಪಿ ಎಲ್ ಡಿ ಬ್ಯಾಂಕ್ ಗೌರಿಬಿಂದೂರಲ್ಲಿ
ಎಲೆಕ್ಷನ್ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೀತು ನಿನ್ನೆ. ಅದರಲ್ಲಿ 9 ಓಟು ತಗೊಂಡು ನಾನು ಗೆದ್ದಿದ್ದೀನಿ. ಪಕ್ಷೇತರವಾಗಿ ನಾನು ಬ್ಯಾಂಕಲ್ಲಿ ಪಕ್ಷ ಅನ್ನೋ ಕಾನ್ಸೆಪ್ಟು ನಾವು ತಗೊಂಡಿಲ್ಲ. ಪಕ್ಷೇತರವಾಗಿ ನಾನು ಬ್ಯಾಂಕಲ್ಲಿ ಗೆದ್ದಿದ್ದೀನಿ ನಿನ್ನೆ, ಅದು ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ. ಆದರೆ ಹೊರಗಡೆ ಬಂದಾಗ ನಾನು BJPಗೆ ನಮ್ಮ ರವೀನಾಥ್ ರೆಡ್ಡಿ ಸಮ್ಮುಖದಲ್ಲಿ ಶಶಿಧರ್ ಸಾಹೇಬ್ರ ಜೊತೆ ನಾನು BJPಗೆ ವಿದ್ರಾಶ್ವತದಲ್ಲಿ ನಾನು ಸೇರ್ಕೊಂಡಿದ್ದೀನಿ. ಅದು ಇವತ್ತಿಗೂ ಅದೇ ಸತ್ಯ. ಇನ್ನು ಇದೇ ವೇಳೆ ಮುಖಂಡರಾದ ಕೆ ನಾಗಭೂಷಣ್ ರಾವ್, ಸುನಂದ ಕುಮಾರ್, ನಂಜುಂಡಪ್ಪ, ರವಿಚಂದ್ರ ರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ತಿಪಟೂರು ತಾಲೂಕಿನ ಪಂಚರತ್ನ ರಥಯಾತ್ರೆ ವೇಳೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳಿಂದ HD ಕುಮಾರಸ್ವಾಮಿ ಆಶೀರ್ವಾದ ಪಡೆದರು. ಪಂಚರತ್ನ ರಥಯಾತ್ರೆಯು ತಡರಾತ್ರಿ ಆದ ಕಾರಣ ಗೋಡೆಕೆರೆ ಭಾಗಕ್ಕೆ ಭೇಟಿ ನೀಡಿರಲಿಲ್ಲ. ಹಾಗಾಗಿ ಅಲ್ಪ ಸಮಯದಲ್ಲಿ ತಾಲೂಕಿನ ಗೋಡೆಕೆರೆ ಶ್ರೀ ಗುರು ಸಿದ್ದರಾಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮಠಕ್ಕೆ ಆಗಮಿಸಿ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡರು. ತುಮಕೂರು ಜಿಲ್ಲೆ ಜನತೆಯ ದೇವೇಗೌಡರನ್ನ ಸೋಲಿಸಿ ಬುದ್ಧಿ ಕಲಿಸಿದ್ದಾರೆ ಎಂಬ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಹೇಮಾವತಿ ಡ್ಯಾಂ ಕಟ್ಟಿಸಿ ರಾಜ್ಯದ ಜನತೆಗೆ ಹೇಮಾವತಿ ನೀರು ಹರಿಯಬಿಟ್ಟಿರುವುದು ನಮ್ಮ ತಂದೆಯವರು, ಮುಂದಿನ ಬಾರಿ ನಮ್ಮ ಪಕ್ಷದಲ್ಲೇ ತುಮಕೂರಿನಲ್ಲಿ ಗೆದ್ದು ತೋರಿಸುತ್ತೇವೆ ಎಂದು ಸಚಿವ ಜೆಸಿ ಮಾಧುಸ್ವಾಮಿಗೆ ಗುದ್ದು ನೀಡಿದರು. ಕಾರ್ಯಕ್ರಮಗಳಿಗೆ ಜನತೆಯ ಬೆಂಬಲ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ರಥಯಾತ್ರೆಯ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಇಡೀ ರಾಜ್ಯದಾದ್ಯಂತ ಜನತೆಯ ಒಂದು ಬೆಂಬಲ ಜನತಾಳದ ಪರವಾದ ನೆಲೆ ಕಾಣ್ತಾ ಇದೆ. ಸರ್, ಮಾಜಿ ಶಾಸಕರುಗಳೆಲ್ಲ ನಿಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ? ಮಾಜಿ ಶಾಸಕರು ಇಲ್ಲ ಬನ್ನಿ, ಅವರೆಲ್ಲ ಮೊದಲೇ 2 ವರ್ಷದಿಂದ ತೀರ್ಮಾನ ಮಾಡ್ಕೊಂಡವ್ರೆ. ಸರ್, ದೊಡ್ಡಗೌಡರು ಹಾಸನದಿಂದ ತುಮಕೂರು ಜಿಲ್ಲೆಗೆ ನಿಯಮಾವತಿ ನೀರನ್ನ ಹರಿಸೋದಕ್ಕೆ ಅವರು ಹಳ್ಳಕ್ಕೆ ಬಿಟ್ಟರು ಬಿಡ್ತಾರೆ, ಇದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸುಳ್ಳು ಹೇಳ್ಕೊಂಡು ತಿಂತಕ್ಕಂಥವ್ರು ರಾಜಕಾರಣಕ್ಕೆ ಅದನ್ನೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ಕೊಂಡಿದ್ದಾರೆ. ಹೇಮಾವತಿ ಕಟ್ತಿದ್ರೆ ತುಮಕೂರು ನೀರಲ್ಲಿಂದ ಬರೋದು. ಹಾಗಾಗಿ ಅವರು ದೊಡ್ಡಗೌಡರು ಹೇಮಾವತಿ ನೀರನ್ನು ಬಿಡದಿದ್ದಕ್ಕೆ ತುಮಕೂರು ಜೀವಿದ ಇದ್ರ ಲೋಕಸಭೆಯಲ್ಲಿ ಸೋಲ್ಸಿರು ಅಂತ ಹೇಳಿ. ಇನ್ನು ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಒಂದು ಓಟು ಪಡೆಯುವವರು ನಮ್ಮ ವಿರೋಧಿಗಳೇ, ಅವರನ್ನೆಲ್ಲ ನಾವು ಎದುರಿಸುತ್ತೇವೆ. ಬೇರೆ ಬೇರೆ ಪಕ್ಷದಲ್ಲಿದ್ದ ಹಲವು ಮುಖಂಡರು ಯಾವುದೇ ಅಪೇಕ್ಷೆ ಇಲ್ಲದೆ ಇಂದು ನಮ್ಮ ಪರವಾಗಿ ಹಾಗೂ JDS ಪಕ್ಷಕ್ಕಾಗಿ ಸೇವೆ ಸಲ್ಲಿಸುತ್ತೇವೆ ಅಂತ ಆಗಮಿಸಿದ್ದಾರೆ. ಈಗಾಗಲೇ ಮಾಜಿ BJP ಮಂಡಳ ಅಧ್ಯಕ್ಷ ಹೊನ್ನಬಾಗಿ ಶಶಿಧರ್ ನಮ್ಮ ಪಕ್ಷಕ್ಕೆ ಬಂದಿದ್ದು 13ನೇ ತಾರೀಕು ಸಿಂಗದಹಳ್ಳಿ ರಾಜ್ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲೋಹಿತಾಬಾಯಿ ಸೇರಿದಂತೆ 300ಕ್ಕೂ ಹೆಚ್ಚು ಮುಖಂಡರು ನಮ್ಮ ಪಕ್ಷಕ್ಕೆ ಬರಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲೇಶ್ ಮಾತನಾಡಿ, ತಾಲೂಕಿನಲ್ಲಿ ನೀರಾವರಿಗಾಗಿ ಹೋರಾಡಿರುವವರಲ್ಲಿ ಸಿಬಿ ಸುರೇಶ್ ಬಾಬು ಅವರು ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತಾರೆ. ರಾಜ್ಯಾದ್ಯಂತ HD ಕುಮಾರಸ್ವಾಮಿ ಅವರಿಗೆ ಅಲೆ ಇದ್ದರೆ ತಾಲೂಕಿನಲ್ಲಿ ಸಿಬಿ ಸುರೇಶ್ ಬಾಬು ಪರ ಅಲೆ ಇದೆ ಎಂದರು. ಈಗ ಎಲ್ಲಾ ಪಕ್ಷನೂ ಕೂಡ ನಾವು ವಿರೋಧಿಗಳು ಅಂತಲೇ ಭಾವಿಸೋದು. ಸಣ್ಣ 1 ಓಟು ತಗೊಳ್ಳೋರು ಅಷ್ಟೇ, 1,000 ಓಟು ತಗೊಳ್ಳೋರು ಅಷ್ಟೇ. ನಾವು ನಿಂತಿರೋದು ಚುನಾವಣೆ ಮಾಡಲಿಕ್ಕೆ, ನಾವು ಗೆಲ್ಲಲಿಕ್ಕೆ ಅಷ್ಟೇ. ಅದರಿಂದ ಯಾರೇ ಎದುರಾಳಿ ಆಗಲಿ, ಯಾರೇ ಯಾವುದೇ ಪಕ್ಷದವರಾಗಲಿ, ಎಲ್ಲರನ್ನು ಕೂಡ ಸಮಾನವಾಗಿ ತಗೊಂಡು ಅವರೆಲ್ಲರನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿನ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಜ್ಜಾಗಿ ಇವತ್ತು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರ ಮತನೂ ಕೂಳ ಓಲೈಸಿ ಜನತಾದಳಕ್ಕೆ ಹಾಕ್ಸ್ಕೊಳ್ಳಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ BJP ಪಕ್ಷದಲ್ಲಿ ಇದ್ದಂಥ ಹಾಲಿ ಅಧ್ಯಕ್ಷರು ಮತ್ತು ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಸೆಳಿತಾ ಇದ್ದೀರಲ್ಲ, ಯಾವ ಆಸೆ ಆಕಾಂಕ್ಷೆಗಳು ನೀಡ್ತಾ ಇದ್ದೀರಾ? ನಮ್ದು ಯಾವ ಆಸೆ ಆಕಾಂಕ್ಷೆ ಇಲ್ಲ. ನಿಷ್ಪಕ್ಷಪಾತವಾಗಿ ಎಲ್ಲರೂ ಕೂಡ ಯಾವುದೇ ಅಮೇಷ ಇಲ್ಲದಂಗೆ ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಇವಾಗ ಶಶಿಧರ್ ಅವರು ಕಳೆದ 1 ತಿಂಗಳಿಂದ ನಮ್ಮ ಜೊತೆ ಸತತವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನೂ ಅಪೇಕ್ಷೆ ಇಲ್ಲದೆ ಇವತ್ತು ರಾಜ್ಕುಮಾರ್ ಅವರು ಕೂಡ 13ನೇ ತಾರೀಕು ಅವರು ಮತ್ತು ಲೋಹಿತಾಬಾಯಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು, ಶಾರದಮ್ಮನವರು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದ್ದಂಥವ್ರು, ಮಧು ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದವರು, ಇನ್ನೂ ಹಲವಾರು ಜನ ಸೊಸೈಟಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ರಾಜಕೀಯವಾಗಿ ಪ್ರತಿನಿಧಿಸ್ತಾ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತಾಲೂಕು JDS ಕಾರ್ಯಾಧ್ಯಕ್ಷ ಹೊನ್ನಬಾಗಿ ಶಶಿಧರ್, ತಾಲೂಕು ಅಧ್ಯಕ್ಷ ರಾಮಚಂದ್ರಯ್ಯ, ಜಿಲ್ಲಾ ಯುವ ಮೋರ್ಚಾ ಕಾರ್ಯಾಧ್ಯಕ್ಷ ಶ್ರೀಹರ್ಷ, ಯುವ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಚಂದ್ರಶೇಖರ್, ಅಮೋಘ್ ಟಿವಿ, ಚಿಕ್ಕನಾಯಕನಹಳ್ಳಿ. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಎಂದು ಗ್ರಾಮಸಭೆಯಲ್ಲಿ ಸದಸ್ಯರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ.
ಚಿಂತಾಮಣಿ ತಾಲೂಕಿನ ಉಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿ ಜೊಗ್ಗಿಹಡ್ಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಸಭೆಯಲ್ಲಿ ಸದಸ್ಯರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಹಂದಿ ಜೋಗಿಗಡ್ಡೆ ಗ್ರಾಮದಲ್ಲಿ ವಿವಿಧ ವಸತಿ ಯೋಜನೆಗಳ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಹಮ್ಮಿಕೊಂಡಿದ್ದ ಗ್ರಾಮಸಭೆಯು ಪ್ರಾರಂಭವಾಗುವ ಮೊದಲೇ ಗದ್ದಲೆ ಗಲಾಟೆಗಳಾದ ಪ್ರಸಂಗ ನಡೆಯಿತು. ಸಭೆ ಪ್ರಾರಂಭವಾಗುವ ಮುನ್ನವೇ ಹಂದಿ ಜೋಗಿ ಗ್ರಾಮದ ನಾಗಮಣಿ ಎಂಬುವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದು ಅವರ ಮನೆ ನಿರ್ಮಾಣ ಆಗಿ 12 ವರ್ಷಗಳಾಗಿದ್ದು ಇದುವರೆಗೂ ಪಾಯ ಬಿಲ್ ಬಿಟ್ಟರೆ ಮತ್ತೊಂದು ಬಿಲ್ ಕೂಡ ಆಗಿಲ್ಲ ಎಂದು ದೂರಿದ್ದಾರೆ. ಇನ್ನು ಉಳ್ವಾಡಿ ಗ್ರಾಮ ಪಂಚಾಯಿತಿಯ ಹಂದಿ ಜೋಗಿಗಡ್ಡೆ ಗ್ರಾಮದ ಸುಗಣಮ್ಮ ಎಂಬುವರೇ ಅಧ್ಯಕ್ಷರಾಗಿದ್ದರು. ಈ ಗ್ರಾಮಕ್ಕೆ ನೀರು, ಚರಂಡಿ, ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳೇ ಕಲ್ಪಿಸಿಲ್ಲ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. 3 ವರ್ಷ ಆಗಿದೆ, ಪಾಯ ಬಿಲ್ ಮಾತ್ರ ಆಗಿದೆ, ಒಂದು ಬಿಲ್ಲು ಆಗಿಲ್ಲ. ಕೇಳಿದ್ರೆ ಇಲ್ಲಮ್ಮ ನೀವು ಟ್ರಾನ್ಸ್ಫರ್ ವಾಪಸ್ ಹೊಂಟೋಗಿದೆ, ಅಮೌಂಟು ಆಗಲ್ಲ, ಬ್ಲ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾರೆ. 17 ವರ್ಷ ಆಗಿದೆ ಸರ್, 15 ವರ್ಷದಿಂದ ಪ್ರತಿ ವರ್ಷನೂ ಕೇಳ್ತಾನೆ ಇದ್ದೀನಿ, ಅವ್ರು ಮಾಡ್ಕೊಡ್ತಾನೆ ಇದ್ದಾರೆ. ಏನಂತ ಬ್ಲಾಕ್ ಆಗಿದೆ ಅಮ್ಮ, ಅಮೌಂಟ್ ಅದು ವಾಪಸ್ ಹೋಗಿದೆ, ಆಗಲ್ಲ, ಲಾಕ್ ಆಗಿದೆ, ಲಾಕ್ ಓಪನ್ ಮಾಡಕ್ ಯಾರು ಕೇಳಲು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಸರಲ್ಲಿ ಆಗಿತ್ತು ಸರ್, ನಾನು ಹೇಳ್ದೆ ಅವ್ರು ನನ್ನ ಹೆಸರು ಮಾಡಿಸ್ಬೇಡಿ, ಮತ್ತೆ ನೆಕ್ಸ್ಟ್ ಅಮ್ಮ ಮನೆ ಕೂಡ ನಮ್ ಕೈಲಿ ಹಾಕೊಳಕ್ ಆಗಲ್ಲ, ಮತ್ತೆ ಲೈಫ್ ಅಲ್ಲಿ ಮನೇನೆ ಹಾಕ್ಸ್ಕೊಳಕ್ ಆಗಲ್ಲ ಅಂತ. ಇವಾಗ ಅದು ಇಲ್ಲ ಇದು ಇಲ್ಲ ಹಂಗ ಮಾಡಿದ್ದಾರೆ. ಅದ್ ಯಾರು ಮಾಡಿಸಿದ್ದು ಅಂತ ಗೊತ್ತಿಲ್ಲ ಸರ್ ನನ್ ಪಂಚಾಯತಿ. ಒಂದ್ 5 ವರ್ಷ ಹಿಂದೆ ಮನೆ ಆಗ್ಯಾ ಸರ್, ಮನೆ ಆಗಿದೆ. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಚಿಂತಾಮಣಿ ಕ್ಷೇತ್ರಕ್ಕೆ ಮಂಜೂರಾಗಿದ್ದ 10 ಕೋಟಿ ವೆಚ್ಚದ 24 ಕಾಮಗಾರಿಗಳಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಶುಕ್ರವಾರ ನಗರದ ಟ್ಯಾಂಕ್ ಬಾಂಡ್ ರಸ್ತೆಯಲ್ಲಿ 2018-19 ಸಾಲಿನಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ವೇಳೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆಗೊಂಡಿದ್ದ 10 ಕೋಟಿಗೆ 24 ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದವರು. ಸೀಮಿತ ಕಾಲಮಿತಿಯಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಗುಣಮಟ್ಟದಲ್ಲಿ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದ ಅವರು, ಕಾಮಗಾರಿಯಲ್ಲಿ ಕಳಪೆ ಕಂಡು ಬಂದರೆ ಸಾರ್ವಜನಿಕರು ತಕ್ಷಣ ನಿಲ್ಲಿಸಿ ಗುಣಮಟ್ಟ ಕಾಪಾಡಿ ಎಂದರು. ನಗರ ಭಾಗದಲ್ಲಿ 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು 24 ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಇದು 2018-19 ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 10 ಕೋಟಿ ರೂಪಾಯಿ ನಮಗೆ ಬಿಡುಗಡೆಯನ್ನು ಮಾಡಿದ್ರು. ಆವತ್ತಿನ ಸಂದರ್ಭದಲ್ಲಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಂಥ ಸಂದರ್ಭದಲ್ಲಿ 2019 ಸರ್ಕಾರ ಹೋಯಿತು. ಯಡಿಯೂರಪ್ಪನವರು ಇನ್ನೂ ಅಧಿಕಾರ ಸ್ವೀಕಾರ ಆಗಿರಲಿಲ್ಲ, ಆದರೂ ಕೂಡ ಚೀಫ್ ಸೆಕ್ರೆಟರಿಯವರಿಗೆ ಆವತ್ತು JDS ಪಕ್ಷದ ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳು ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಸ್ಥಗಿತ ಮಾಡಿದ್ರು. 2020 ಫ್ಲಡ್ ಬಂತು, ಆಮೇಲೆ ಕೋವಿಡ್ ಕೂಡ ಆವರಿಸಿದ್ರು, ಹಾಗಾಗಿ ಆ ಕಾಮಗಾರಿಗಳು ಕೂಡ ಮಾಡಲಿಕ್ಕೆ ಆಗಿರಲಿಲ್ಲ, ಅನುದಾನ ಕೂಡ ಮತ್ತೆ ಬಿಡುಗಡೆ ಮಾಡಿರಲಿಲ್ಲ, ಸ್ಥಗಿತ ಮಾಡಿರ್ತಕ್ಕಂಥದ್ದನ್ನು. ಆ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MTB ನಾಗರಾಜ್ ಅವರು ಕೂಡ ನೀವು ಈ ರೀತಿ ತಾರತಮ್ಯ ಮಾಡಬಾರ್ದು, ನೀವು JDS ಪಕ್ಷದ ಶಾಸಕರಾಗಿರಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರಲಿ ಯಾರೇ ಆಗಿದ್ದರೂ ಕೂಡ ಅವರು ನಾವು ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಅವರೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಅನಂತರ ಬಿಡುಗಡೆ ಆಗಿ ಅನಂತರ ಅನುದಾನವನ್ನು ವಾಪಸ್ಸು ನಮಗೆ ಕೊಟ್ಟರು. ಕೊಟ್ಟ ನಂತರ ಇದು ಟೆಂಡರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ವಿಳಂಬಗಳಾಯಿತು. ಅಂತಿಮವಾಗಿ ಈಗ ನಮಗೆ ಅನುಮೋದನೆ ಕೊಟ್ಟು ಆಡಳಿತಕ್ಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಧ್ಯಕ್ಷರು, ನಾವು ಎಲ್ಲರೂ ನಗರಸಭಾ ಸದಸ್ಯರೆಲ್ಲರೂ ಸೇರಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಸುಮಾರು 24 ಕಾಮಗಾರಿಗಳಿದ್ದಾವೆ, ಅದರಲ್ಲಿ CC ರಸ್ತೆಗಳಿದ್ದಾವೆ, CC ಡ್ರೈನ್ಗಳಿದ್ದಾವೆ, ಆಸ್ಫಾಲ್ಟಿಂಗ್ ಇದೆ ಮತ್ತು UGD ಲೈನ್ಗಳು ಕೂಡ ಕೆಲವು ಕಡೆ ಹಾಕ್ಕೊಂಡಿದ್ದೀವಿ. ಒಟ್ಟು 24 ಕಾಮಗಾರಿಗಳು, ಇದನ್ನು 9-12 ತಿಂಗಳ ಕಾಲಾವಕಾಶ ಇದೆ. ಹಾಗಾಗಿ ನಿಮ್ಮ ಮಾಧ್ಯಮಗಳ ಮುಖೇನ ಆ ಗುತ್ತಿಗೆದಾರರಿಗೆ ಈ ಎಲ್ಲ ಕಾಮಗಾರಿಗಳು ಕೂಡ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ಇನ್ ಟೈಮ್ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಈ ವೇಳೆ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಸುಹಾಸಿನಿ ಶೇಷು, ಪೌರಾಯುಕ್ತ ರಾಘವೇಂದ್ರ ಪ್ರಸಾದ್ ಸೇರಿದಂತೆ ನಗರಸಭೆ ಸದಸ್ಯರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.